ರಾಜ್ಯದಾದ್ಯಂತ ಬಡವರ ಬಿಪಿಎಲ್ ಕಾರ್ಡ್ ರದ್ದತಿಯ ಕುರಿತಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಮರಕ್ಕೆ ಇಳಿದಿದ್ದಾರೆ. ಜಯನಗರದ ಕುಟ್ಟೇನಹಳ್ಳಿಗೆ ಬಿಜೆಪಿ ನಿಯೋಗ ಇವತ್ತು ಭೇಟಿ ನೀಡಿತು. ಬಿಪಿಎಲ್ ಕಾರ್ಡ್ ಕಳೆದುಕೊಂಡ ಜನರ ಜೊತೆ ಬಿಜೆಪಿ ನಿಯೋಗ ಚರ್ಚೆ ಮಾಡಿತು. ನೊಂದ ಕುಟುಂಬಸ್ಥರನ್ನ ಭೇಟಿ ಮಾಡಿದಂತಹ ಬಿಜೆಪಿ ನಾಯಕರು ಅವರ ಸಮಸ್ಯೆಯನ್ನ ಆಲಿಸಿದ್ರು, ಕಾರ್ಡ್ ರದ್ದಾದ ಕುಟುಂಬದ ಜೊತೆ ಸಮಾಲೋಚನೆ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಸಮರಕ್ಕಿಳಿದಿದೆ ಬಿಜೆಪಿ ನಿಯೋಗ. ಹಾಗಾಗಿನೇ ಇವತ್ತು ಯಾರೆಲ್ಲ ಅರ್ಹ ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಅನ್ನ ಕಳೆದುಕೊಂಡಿದ್ದಾರೋ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು, ಸಮಾಲೋಚನೆಯನ್ನ ಮಾಡಿದ್ರು. ಯಾರ್ಯಾರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ರು ಬಿಜೆಪಿ ನಾಯಕರು. ಜಯನಗರದ ಕುಟ್ಟೇನಹಳ್ಳಿಗೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ನೀಡಿ ಕರ್ನಾಟಕವನ್ನ ಕಾಂಗ್ರೆಸ್ ನರಕ ಮಾಡ್ತಾ ಇದೆ, ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಹಸಿವಿನ ಭಾಗ್ಯ ನೀಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರದಂತಹ ಪರಿ ಇದು. ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಜನರಿಗೆ ಹಸಿವಿನ ಭಾಗ್ಯವನ್ನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಗರಂ ಆಗ್ತದೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕವನ್ನು ನರಕ ಮಾಡಕ್ಕೆ ಹೊರಟಿದೆ. ಜನರಿಗೆ ತಿನ್ನೋದಕ್ಕೆ ಅನ್ನವನ್ನು ಕಸ್ಕೊಳ್ತಾ ಇದೆ. ಅನ್ನಭಾಗ್ಯ ಅಂತ ಹೇಳಿ ಬಹಳ ದೊಡ್ಡದಾಗಿ ಮಾತನಾಡೋರು ಇವತ್ತು ಹಸಿವಿನ ಭಾಗ್ಯ ಕೊಡ್ತಾ ಇದ್ದಾರೆ. ಕಟ್ಟ ಕಡೆಯ ಕಡು ಬಡವರ ಅನ್ನವನ್ನು ಕಸ್ಕೊಳ್ಳುವಂತ ಕೆಲಸ ಈ ಬಿಪಿಎಲ್ ಕಾರ್ಡ್ ರದ್ದಾತಿಂದ ಈಗ ನಾವು ನೋಡಿದ್ವಿ. ಅತ್ಯಂತ ಕಟ್ಟಕಡೆ ಅತ್ಯಂತ ಸ್ಲಮ್ನಲ್ಲಿರುವಂತ ಒಂದು ಮನೆಯಲ್ಲಿ ಒಬ್ರು ವಾಸ ಮಾಡಕ್ಕಾಗಲ್ಲ. ಅಂತದ್ರಲ್ಲಿ 7-8 ಜನ ಇದ್ದಾರೆ, ಯಾವುದೇ ಸರ್ಕಾರಿ ಕೆಲಸ ಇಲ್ಲ, ಯಾವ ಕೆಲಸನೂ ಇಲ್ಲ, ಮನೆ ಕೆಲಸ ಮಾಡಿಕೊಂಡಿರೋರು ತಿಂಗಳಿಗೆ 3,000-2,000 ತಗೊಳ್ಳೋರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಮಾತೆತ್ತಿದ್ರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಐಟಿ ಮತ್ತು ಸರ್ಕಾರಿ ನೌಕರರು ಅಂತ, ಇವರು ಸರ್ಕಾರಿ ನೌಕರರ ಐಟಿ ಕಟ್ತಾರ. ಇನ್ನು ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಒಂದು, ಆಹಾರ ಸಚಿವರು ಮತ್ತೊಂದು ಹೇಳಿಕೆಯನ್ನ ನೀಡ್ತಾರೆ. ಇವತ್ತು ಬಂದ ವರದಿ ಆಧಾರದ ಮೇಲೆ ಹೇಳ್ತಿದ್ದಾರೆ. ಒಂದು ವಾರದಿಂದ ಯಾಕೆ ಸಚಿವರು ಮಾತಾಡಿರಲಿಲ್ಲ? ಜನರ ಪ್ರಶ್ನೆಗೆ ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಬಂದಂಥ ವರದಿ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ, ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ? ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ 2-3 ದಿವಸಗಳು, ಅದು ಉತ್ತರ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, 6 ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಅದರಿಂದ ಇವರಲ್ಲೇ ಒಂದು ಕ್ಲಾರಿಟಿ ಇಲ್ಲ. ಅದರಿಂದ ನಾನು ಈ ವಿಷಯಗಳ ಬಗ್ಗೆ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನು ಎಂದೂ ಸಹ ಲಘುವಾಗಿ ಮಾತಾಡಿಲ್ಲ. ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಏನಕ್ಕೆ ಸಮಸ್ಯೆ ಇಲ್ಲ. ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮೊದಲಿಂದ ಹೇಳ್ಕೊಂಬಂದಿದ್ದೇನೆ, ಈಗಲೂ ಅದನ್ನೇ ಹೇಳ್ತೇನೆ. ಹೌದು, 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ, ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.